ಪ್ರಚಾರದ ಭರಾಟೆ ಶುರುವಾದ್ರೂ ಕೂಡ ಮೈತ್ರಿಯಲ್ಲಿ ಬಂಡಾಯ ಮಾತ್ರ ಶಮನ ಆಗಿಲ್ಲ. ಹಾಸನದಲ್ಲಿ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಮಧ್ಯೆ ರಾಜಕೀಯ ಜಿದ್ದಾಜಿದ್ದಿ ಇನ್ನೂ ಕೂಡ ಮುಂದುವರಿತಾ ಇದೆ. ಪ್ರಚಾರದ ಭರಾಟೆ ಶುರುವಾದ್ರೂ ಮೈತ್ರಿಯಲ್ಲಿ ಬಂಡಾಯ ಶಮನ ಆಗಿಲ್ಲ. ಹಾಸನದಲ್ಲಿ ಪ್ರೀತಮ್ ಗೌಡ ಹಾಗೆ ಪ್ರಜ್ವಲ್ ರೇವಣ್ಣ ಮಧ್ಯೆ ರಾಜಕೀಯ ಜಿದ್ದಿದೆ. ಇವತ್ತು ಮೈಸೂರಿನಲ್ಲಿ ಉಭಯ ಮುಖಂಡರ ಮಧ್ಯೆ ಸಂಧಾನ ಸಭೆಯನ್ನ ಏರ್ಪಡಿಸಲಾಗಿದೆ. ಸಂಧಾನವನ್ನ ನಡೆಸಲಿದ್ದಾರೆ ಎಲೆಕ್ಷನ್ ಉಸ್ತುವಾರಿ, ಅಂದ್ರೆ ರಾಜ್ಯ ಬಿಜೆಪಿ ಎಲೆಕ್ಷನ್ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್. ನಿನ್ನೆ ಹಾಸನದಲ್ಲಿ ನಡೆದ ಸಮನ್ವಯ ಸಭೆಯಲ್ಲಿ ಪ್ರೀತಮ್ ಗೌಡ ಬಗ್ಗೆ ಚರ್ಚೆ ಆಯಿತು. ಈವರೆಗೂ ಪ್ರಚಾರ ಸಭೆ ಮೈತ್ರಿ ವಿಚಾರದಲ್ಲಿ ಪ್ರೀತಮ್ ಗೌಡ ಯಾವುದೇ ರೀತಿಯಾಗಿ ಭಾಗಿಯಾಗ್ತಾ ಇಲ್ಲ. ಕಳೆದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ಸಮರಕ್ಕೆ ನಾಂದಿ ಹಾಡಿದ್ರು ಪ್ರೀತಮ್ ಗೌಡರು. ಪ್ರೀತಮ್ ಗೌಡ ಮತ್ತು ಬೆಂಬಲಿಗರು ದೂರ ಇರುವ ಬಗ್ಗೆ ಪ್ರಜ್ವಲ್ ರೇವಣ್ಣಗೆ ಆತಂಕ ಕೂಡ ಇದೆ. ಮೈಸೂರು ಸಮನ್ವಯ ಸಭೆಯಲ್ಲಿ ಇಬ್ಬರಿಗೂ ಕೂಡ ಅಗರ್ವಾಲ್ ಬುಲಾವನ್ನ ಕೊಟ್ಟಿದ್ದಾರೆ. ಇಬ್ರು ಬನ್ನಿ ಕುತ್ಕೊಂಡು ಮಾತಾಡೋಣ ಅಂತ ಸಂಧಾನ ಸಭೆಗೆ ಆಗಮಿಸ್ತಾರ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಅನ್ನುವಂತ ಕ್ವಶನ್ ಮಾರ್ಕ್ ಇದೆ. ಪ್ರಚಾರದ ಭರಾಟೆ ಶುರುವಾಗಿದ್ರು ಕೂಡ ಮೈತ್ರಿಯಲ್ಲಿ ಬಂಡಾಯ ಶಮನ ಆಗಿಲ್ಲ. ಮೈಸೂರಿನ ಚುನಾವಣಾ ಉಸ್ತುವಾರಿಯನ್ನ ಕೂಡ ಪ್ರೀತಮ್ ಗೌಡರು ವಹಿಸಿಕೊಂಡಿದ್ದಾರೆ. ಸೊ ಸದ್ಯ ಮೈಸೂರಿನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಪ್ರೀತಮ್ ಗೌಡ ಮಾಜಿ ಶಾಸಕ. ಸೊ ಏನಾಗಬಹುದು ಇವರಿಬ್ಬರ ನಡುವಿನ ಈ ಜಿದ್ದು, ರಾಜಕೀಯ ಜಿದ್ದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಇವತ್ತಿನ ಸಂಧಾನ ಸಭೆಯಲ್ಲಿ ಇಬ್ರು ಕೂಡ ಭೇಟಿ ಆಗ್ತಾರಾ, ಮುಖಾಮುಖಿ ಆಗ್ತಾರಾ? ಯಾಕೆಂದ್ರೆ ಹಿರಿಯ ಮುಖಂಡರು ಇಬ್ರಿಗೂ ಕೂಡ ಬುಲಾವನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಂಧಾನಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ. ಹಾಸನದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ನನ್ನ ಹಾಗೂ ಪ್ರೀತಮ್ ಗೌಡ ನಡುವೆ ಅಸಮಾಧಾನ ಇಲ್ಲ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಇಬ್ರು ಕೂಡ ಒಗ್ಗಟ್ಟಾಗಿ ಚುನಾವಣೆ ಪ್ರಚಾರವನ್ನ ಮಾಡ್ತೀವಿ, ಯಾವುದೇ ರೀತಿ ನಮ್ಮ ಮಧ್ಯೆ ಅಸಮಾಧಾನ ಇಲ್ಲ. ಪವರ್ ಟಿವಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ನಮಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ, ಅಸಮಾಧಾನ ಇಲ್ಲ. ಇಬ್ರು ಕೂಡ ಒಟ್ಟಿಗೆ ಚುನಾವಣೆ ಪ್ರಚಾರವನ್ನ ಮಾಡ್ತೀವಿ, ಒಗ್ಗಟ್ಟಿನಿಂದ ಹೋಗ್ತೀವಿ, ಕಾರ್ಯಕರ್ತರಾದಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಇದ್ದೀವಿ ಅಂತ ಪವರ್ ಟಿವಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಪ್ರೀತಮ್ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಮಧ್ಯೆ ಇದ್ದಂತ ಜಿದ್ದು ಎಂಥದ್ದು ಅಂತ ಇಡೀ ರಾಜ್ಯ ಕಂಡಿದೆ. ಸೊ ಸದ್ಯ ಪ್ರಜ್ವಲ್ ರೇವಣ್ಣ ನಮ್ಮ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳಿದ್ದಾರೆ. ಸೊ ಆದ್ರೆ ಪ್ರೀತಮ್ ಗೌಡರು ಮಾತ್ರ ನಾಮಿನೇಷನ್ ಫೈಲ್ ಮಾಡೋದ್ರಿಂದ ಹಿಡಿದು ಪ್ರಜ್ವಲ್ ರೇವಣ್ಣ ಅವ್ರು ಫೈಲ್ ಮಾಡುವಾಗಿಂದ ಹಿಡಿದು ಇಲ್ಲಿವರೆಗೂ ಯಾವುದಕ್ಕೂ ಕೂಡ ಬಂದಿಲ್ಲ. ಏನ್ ಹೇಳ್ತೀರಿ, ಹೇಗಿದೆ ಇವರಿಬ್ಬರ ಬಾಂಧವ್ಯ ಅಲ್ಲಿ? ಸುಂದರ, ಏನು ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇನ್ನೂ ಕೂಡ ಮುಂದುವರಿದಿದೆ ಅಂತಾನೆ ಹೇಳ್ಬೋದು. ಏನು ಪ್ರೀತಮ್ ಗೌಡ ಅಂಡ್ ಟೀಮ್ ಏನಿದೆ ಅದು ಎಲ್ಲೂ ಕೂಡ ಯಾವುದೇ ಒಂದು ಸಮನ್ವಯ ಸಭೆಗಳಲ್ಲಾಗಿರ್ಬೋದು ಅಥವಾ ಪ್ರಚಾರದಲ್ಲಿ ಎಲ್ಲೂ ಕೂಡ ಇದುವರೆಗೂ ಕೂಡ ಎನ್ಡಿಎ ಅಭ್ಯರ್ಥಿ ಪರವಾಗಿ ಕಾಣಿಸ್ಕೊಂಡಿಲ್ಲ. ಏನು ನಿನ್ನೆನೂ ಕೂಡ ಏನು ಉಸ್ತುವಾರಿ ಸಚಿವರು, ಅಂದ್ರೆ ಚುನಾವಣಾ ಉಸ್ತುವಾರಿ ಸಚಿವರು, ಕರ್ನಾಟಕ ಚುನಾವಣಾ ಉಸ್ತುವಾರಿ ಸಚಿವರಾಗಿದ್ದ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಬಂದಿದ್ರು. ಆ ಒಂದು ಸಭೆಗೂ ಕೂಡ ಪ್ರೀತಮ್ ಗೌಡರು ಗೈರಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಅಗರ್ವಾಲ್ ಹೇಳದಂತೆ ಇವತ್ತು ಮೈಸೂರಿನಲ್ಲಿ ಪ್ರೀತಮ್ ಗೌಡರ ಜೊತೆ ಸಭೆನ ಮಾಡ್ತೀವಿ, ಆ ಒಂದು ಸಭೆಗೆ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬರೋದಕ್ಕೆ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಆ ಒಂದು ಸಭೆಯಲ್ಲಿ ಪ್ರೀತಮ್ ಗೌಡರು ಭಾಗಿಯಾಗ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಿರ್ತಕ್ಕಂಥ, ಯಾಕೆಂದ್ರೆ ಮೈಸೂರು ಮತ್ತೆ ಚಾಮರಾಜನಗರ ಉಸ್ತುವಾರಿಯನ್ನ ಪ್ರೀತಮ್ ಗೌಡರು ವಹಿಸ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅವರು ಇದುವರೆಗೂ ಕೂಡ ಹಾಸನದಲ್ಲಿ ಕೇವಲ ಒಂದೇ ಒಂದು ಸಭೆನ, ಅಂದ್ರೆ ರಾಜ್ಯಾಧ್ಯಕ್ಷರು ಬರುವ ಇಂದಿನ ದಿನ ಒಂದು ಸಭೆನ ಮಾಡಿ ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ನಮ್ಮ ಮನೆಗೆ ಬರ್ತಾ ಇದ್ರೆ ಅವ್ರನ್ನ ಬರ್ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಚುನಾವಣಾ ಪ್ರಚಾರದಲ್ಲಿ ಯಾರು ಕೂಡ ಇದುವರೆಗೂ ತೊಡಗ್ತಿಲ್ಲ. ಹೀಗಾಗಿ ಸಾಕಷ್ಟು ಒಂದು ಭಯ ಕಾಡ್ತಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ. ಯಾಕೆಂದ್ರೆ ಪ್ರೀತಮ್ ಗೌಡ ಇಂದಿನಿಂದಲೂ ಕೂಡ 2023 ವಿಧಾನಸಭಾ ಚುನಾವಣೆ ಇದೆ. ಆ ಒಂದು ಚುನಾವಣೆಯಲ್ಲಿ ರೇವಣ್ಣ ಅವರ ಕುಟುಂಬದ ವಿರುದ್ಧ ಹರಿಯಾಯ್ತಿದ್ರು. ಆ ಪ್ರಬಲವಾಗಿ ಒಂದು ಪೈಪೋಟಿನ ಕೂಡ ನೀಡಿದ್ರು. ಆದ್ರೆ ಅವರಿಗೆ ಸೋಲು ಉಂಟಾಯ್ತು. ಆ ಸೋಲಿನ ನೋವು ಹತಾಶೆ ಇನ್ನೂ ಕೂಡ ಪ್ರೀತಮ್ ಗೌಡರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣಗೆ ಸಪೋರ್ಟ್ ಮಾಡ್ತಾರೋ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಬಿಜೆಪಿ ನಾಯಕರುಗಳು ಹೇಳೋ ಪ್ರಕಾರ ಪ್ರೀತಮ್ ಗೌಡರು ಕೂಡ ಒಂದು ಪ್ರಚಾರಕ್ಕೆ ಬರ್ತಾರೆ, ಅವರು ಕೂಡ ಸಂಧಾನ ಮಾಡ್ತೀವಿ ಅಂತ ಒಂದು ಮಾತುಗಳು ಹೇಳ್ತಿದ್ರೆ, ಆದ್ರೆ ಎಲ್ಲೂ ಕೂಡ ಸಂಧಾನಕ್ಕೆ ಕೂಡ ಇದುವರೆಗೂ ಕೂಡ ಒಪ್ತಾ ಇಲ್ಲ. ಏನೋ ಬೆಂಗಳೂರಿನಲ್ಲಿ ನಡೆದಂತ ಸಮನ್ವಯ ಸಭೆ ಕೂಡ ಪ್ರೀತಮ್ ಗೌಡರು ಭಾಗಿಯಾಗ್ತಾರೆ, ಆದ್ರೆ ಪ್ರಜ್ವಲ್ ರೇವಣ್ಣ ಅದೇ ರೀತಿ ರೇವಣ್ಣ ಅವ್ರ ಜೊತೆ ಯಾರ ಜೊತೆನೂ ಕೂಡ ಪ್ರೀತಮ್ ಗೌಡರು ಮಾತಾಡೋದಿಲ್ಲ. ಕೇವಲ ಸಭೆಯಲ್ಲಿ ಭಾಗವಹಿಸಿ ತದನಂತರ ನಾನು ಮೌನಕ್ಕೆ ಶರಣಾಗಿದ್ದೀನಿ, ಯಾವುದೇ ಒಂದು ರಿಯಾಕ್ಷನ್ ಅನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಮುನಿಸನ್ನ ಮುಂದುವರಿಸಿರ್ತಕ್ಕಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಪ್ರಜ್ವಲ್ ರೇವಣ್ಣರ ನಡೆ ಈಗ ಏನಾಗುತ್ತೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಯಾಕೆಂತಂದ್ರೆ ಪ್ರೀತಮ್ ಗೌಡರು ಏನಾದ್ರೂ ಪ್ರಚಾರಕ್ಕೆ ಅಥವಾ ಏನೋ ಒಂದು
ಸಂಧಾನಕ್ಕೂ ಕೂಡ ಬಗ್ಲಿಲ್ಲ ಅಂದ್ರೆ ಪ್ರಜ್ವಲ್ ರೇವಣ್ಣನ ಗೆಲುವು ಸಾಕಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರೀತಮ್ ಗೌಡ್ರ ತನ್ನದೇ ಆದ ಒಂದು ಏನು ವರ್ಚಸ್ಸನ್ನು ಹೊಂದಿದ್ದಾರೆ, ಜಿಲ್ಲೆಯಲ್ಲಿ ಏನು ಹೆಚ್ಚಿನ ಕಾರ್ಯಕರ್ತರನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಇದು ಕೂಡ ಸಾಕಷ್ಟು ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಇವತ್ತು ಮೈಸೂರಿನಲ್ಲಿ ಸಭೆ ಸಂಧಾನ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಕಾದೋಡ್ಬೇಕಾಗಿದೆ. ಸಿಂಧು, ಧನ್ಯವಾದ ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಹಾಗೂ ಪ್ರೀತಮ್ ಗೌಡ ಅವರ ನಡುವೆ ಇರುವಂತಹ ಕೋಲ್ಡ್ ವಾರ್ ಏನಿದೆ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಈ ಕ್ಷಣಕ್ಕೆ ಅವರಿಬ್ರು ಹೊರಗಡೆ ಹಾಕದೇ ಇದ್ರೂ ಕೂಡ ಪ್ರೀತಮ್ ಗೌಡ್ರ ನಿರ್ಧಾರ ಏನಾಗುತ್ತೆ, ಕ್ಯಾಂಪೇನಿಗೆ ಬರ್ತಾರಾ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ, ಇದೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇವತ್ತು ಸಂಧಾನ ಯಶಸ್ವಿ ಆಗುತ್ತಾ ಇಲ್ವಾ ಕಾದ್ ನೋಡಬೇಕು.